ಕಣ್ಣು ಬ್ರೆಕಿನ ನಂತರ ಮತ್ತೆ ನಾನು ನಿಮ್ಮ ಮುಂದೆ ಬಂದೆ. ನಾನು ನಿಮ್ಮ ಮೆಚ್ಚಿನ ಮಂಜು ಸುಳ್ಯ. ಈಗ ನಾವು ಇಲ್ಲಿ ಆಡ್ತಿದ್ದೇವೆ ಮೋಜು ಮಸ್ತಿನ ಆಟ ಜೊತೆಗೆ ಸ್ವಲ್ಪ ಪಾಠ. ಇದೇ ನಮ್ಮ ಸುದ್ಯ ಜೈ ಹೋ ಕ್ಯಾಂಪಸ್. ಇದರ ಎರಡನೇ ಸುತ್ತಿನ ಆಟ ಈಗ ಪ್ರಾರಂಭ. ಈಗ ಇಲ್ಲಿ ನಾವು ಒಂದು ಚೀಟಿಯನ್ನು ಇಟ್ಟಿದ್ದೇವೆ. ಈ ಚೀಟಿಯನ್ನು ತೆಗೆದು ಅಭಿನಯ ಮಾಡುವುದು. ಈ ಆಟದಲ್ಲಿ ಕೂಡ ಒಂದು ತಂಡದಿಂದ ಇಬ್ಬರು ಭಾಗವಹಿಸ್ತಾರೆ. ಒಬ್ಬರು ಇಲ್ಲಿ ವಿಷಯವನ್ನು ಹೇಳಲಿಕ್ಕೆ, ಒಬ್ಬರು ಅಭಿನಯ ಮಾಡಲಿಕ್ಕೆ. ಈಗ ಮೊದಲನೇ ತಂಡದಿಂದ ಯಾರು ಇಬ್ಬರು ಸ್ಪರ್ಧಿಗಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾರಿದ್ದಾರೆ ಇಬ್ಬರು ಸ್ಪರ್ಧಿಗಳು? ಆ ಇಬ್ಬರು ಸ್ಪರ್ಧಿಗಳಿದ್ದಾರೆ, ಅವರ ಹೆಸರು? ಲೇಖನ. ಲೇಖನ. ಮತ್ತೊಬ್ರು? ಕ್ಷಿತಿಜ. ಇಲ್ಲಿ ಯಾರು ಅಭಿನಯ ಮಾಡುವವರು? ಯಾರು? ನೀವು ಅಭಿನಯ ಮಾಡ್ತೀರಾ? ಓಕೆ, ನೀವು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೀವು ಅಲ್ಲಿರಿ. ನೀವು ಈಗ ಒಂದು ಚೀಟಿಯನ್ನು ತೆಗಿತೀರಾ. ಆ ಚೀಟಿಯನ್ನು ತೆಗೆದು ಅಭಿನಯವನ್ನು ಮಾಡಲಿಕ್ಕೆ, ಯಾವುದೇ ಲಿಪ್ ಮೂಮೆಂಟ್ ಏನಿಲ್ಲ, ಖಾಲಿ ಆ್ಯಕ್ಟಿಂಗ್ ಮಾತ್ರ. ಆ ಆ್ಯಕ್ಟಿಂಗ್ ನೋಡಿ ಅವರು ನೀವು ಏನನ್ನು ಮಾಡ್ತಿದ್ದೀರಿ ಎಂಬುದನ್ನು ಹೇಳ್ತಾರೆ. ನೀವು ಸರಿ ಉತ್ತರ ಹೇಳಿದರೆ ನಿಮಗೆ ಬಹುಮಾನ ಇದೆ. ಲಾಸ್ಟಿಗೆ ಎಲ್ಲ ಅಂಕಗಳನ್ನು ಸೇರಿಸಿ 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 ಕೊನೆಗೆ ನಾವು ನಿಮ್ಮ ಟೀಮಿಗೆ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಈಗ ನಿಮ್ಮ ಒಂದು ಒಂದು ನಿಮಿಷದ ಅವಕಾಶ. ಈಗ ನಿಮ್ಮ ಆಟ ಶುರು. ಏನ್ ಮಾಡ್ತಾ ಇದ್ದಾರೆ? ಸರಿಯಾದ ಉತ್ತರ, ದೇವರಿಗೆ ಪೂಜೆ ಮಾಡುವುದು. ದೇವರಿಗೆ ಪೂಜೆ ಮಾಡುವುದು ಚೀಟಿ ಎತ್ತಿ ಅಭಿನಯ. ಇದರಲ್ಲಿ ಬಹಳ ತುಂಬಾ ಚೆನ್ನಾಗಿ ಅಭಿನಯ ಮಾಡಿ ಸರಿ ಉತ್ತರವನ್ನ ಹೇಳಿದ್ದಾರೆ. ನಿಮ್ಮ ನಿಮ್ಗೆ ಧನ್ಯವಾದಗಳು. ಹೇಗಾಯ್ತು ನಿಮ್ಮ ಇವರ ಅಭಿನಯ? ಹೇಗಿತ್ತು? ಅವರಿಗೆ ಕರೆಕ್ಟ್ ಆಗಿ ಗೊತ್ತಾಗಿತ್ತು, ಹಾಗಾಗಿ ಅವರಿಗೆ ಬಹಳ ಸುಲಭವಾಗಿ, ಆದರೂ ಕೂಡ ಒಂದು ಎರಡು ಮೂರು ಸಲ ತಪ್ಪು ತಪ್ಪು ಹೇಳಿ ಮತ್ತೆ ಸರಿಯಾಗಿ ಹೇಳಿದ್ದಾರೆ. ಬಹಳ ಖುಷಿ ಆಯ್ತು. ನಿಮ್ಮ ಅಭಿನಯ ಹೇಗೆ, ಕಷ್ಟ ಆಯ್ತ? ಹೇಗೆ? ತುಂಬಾ ಈಸಿನೇ ಸಿಕ್ಕಿದೆ ಅವರಿಗೆ, ಹಾಗಾಗಿ ತುಂಬಾ ಈಸಿಯಾಗಿ ಸಿಕ್ಕಿದೆ. ಈಗ ನಾವು ಎರಡನೇ ತಂಡವನ್ನು ಕರೆಯೋಣ. ಎರಡನೇ ತಂಡದವರು ಯಾರು? ಇಬ್ರು ಚೀಟಿ ಎತ್ತಿ ಅಭಿನಯ ಮಾಡುವವರು ಯಾರು? ನಿಮ್ಮ ಹೆಸರು? ಭಾವನಾ. ಮತ್ತೆ ಇವರು? ಪವಿತ್ರ. ನೀವು ಹೇಳಲಿಕ್ಕ? ಓಕೆ, ನೀವು ಇಲ್ಲಿ ಬನ್ನಿ. ಭಾವನಾ, ಈ ಚೀಟಿಯಿಂದ ಚೀಟಿಯನ್ನು ಹೆಕ್ಕಿ ಅಭಿನಯವನ್ನು ಮಾಡುವುದು. ನಿಮ್ಮ ಅಭಿನಯ ಅವರಿಗೆ ವಿಷಯ ಗೊತ್ತಾಗಬೇಕು. ನಿಮ್ಮ ಸಮಯ ಶುರು. ಅಭಿನಯವನ್ನು ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸ್ ಸರಿಯಾದ ಉತ್ತರ, ಒಂದೇ ಸಲಕ್ಕೆ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ ಟ್ರಾಫಿಕ್ ಪೊಲೀಸ್. ಹೇಗೆ ಗೊತ್ತಾಯ್ತು ನಿಮಗೆ? ಚೆನ್ನಾಗಿ ಆಕ್ಷನ್ ಮಾಡಿ. ಚೆನ್ನಾಗಿ ಆಕ್ಷನ್ ಮಾಡುವಾಗಲೇ ಅವ್ರಿಗೆ ಗೊತ್ತಾಯ್ತಂತೆ. ನಿಮ್ಮ ಆಕ್ಷನ್ ಹೇಗೆ? ನೀವು ಟ್ರಾಫಿಕ್ ಪೊಲೀಸ್ ಎಲ್ಲ ನೋಡಿದ್ರ? ಟ್ರಾಫಿಕ್ ಪೊಲೀಸ್ ನೋಡಿ ನಿಮ್ಗೆ ತುಂಬಾ ಈಸಿ ಆಯ್ತಲ್ವಾ? ಮೋಜು ಮಸ್ತಿನ ಆಟ ಜೊತೆಗೆ ಸ್ವಲ್ಪ ಪಾಠದ ಸುದ್ದಿ ಜೈ ಹೋ ಕ್ಯಾಂಪಸ್. ಇದರ ಎರಡು ಸುತ್ತಿನ ಆಟ ಮುಗಿದಿದೆ. ಸುದ್ದಿ ಚಾನೆಲ್ ಅವರ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಎ ತಂಡದವರು ಸುಮಾರು 5 ಅಂಕವನ್ನ ಪಡ್ಕೊಂಡಿದ್ದಾರೆ. ಅದೇ ತರ ಎರಡನೇ ತಂಡ 25 ಅಂಕವನ್ನು ಪಡ್ಕೊಂಡಿದೆ. 25 ಅಂಕವನ್ನು ಪಡೆದು ಮುನ್ನುಗ್ತಾ ಇದೆ. ಈಗ ಮೂರನೇ ಆಟ, ವೇಗವಾಗಿ ಹುಡುಗಿಯನ್ನು ತೊಳೆಯುವಂಥದ್ದು. ಇಲ್ಲಿ ಈ ಆಟದಲ್ಲಿ ಸ್ವಲ್ಪ ಬದಲಾವಣೆ. ಹುಡುಗಿಯರು ಲುಂಗಿ ಶರ್ಟು ಮೇಲೆ ರುಮಾಲು ಕಟ್ಟಲಿಗಿರ್ತದೆ, ಅದೇ ರೀತಿ ಹುಡುಗರು ಸಾರಿಯನ್ನು ಉಡ್ಲಿಗಿರ್ತದೆ. ಇದು ಒಂದು ಮೋಜಿನ ಆಟ, ಮಸ್ತಿಯ ಆಟ. ಈಗ ನಿಮ್ಮ ಮುಂದೆ ಮೊದಲಿಗೆ ನಮ್ಮ ಎರಡನೇ ತಂಡ ನಿಮ್ಮ ಜೊತೆ ಆಟ ಆಡಲಿಕ್ಕೆ ಬರ್ತಾ ಇದ್ದಾರೆ. ಎರಡನೇ ತಂಡ, ಎರಡನೇ ತಂಡದಿಂದ ಆ ಸಾರಿ ಉಡ್ಲಿಕ್ಕೆ ರೆಡಿಯಾಗಿದ್ದಾರೆ ಜೀವನ್ ರಾಜ್. ಮತ್ತೆ ಜೀವನ್ ರಾಜ್ ಸಾರಿ ಉಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಕೆಚ್ಚಪ್ಪಳೆ ತಟ್ಟೆ. ಅದೇ ತರ ಲುಂಗಿ ಶರ್ಟ್ ಜೊತೆಗೆ ಶಾಲನ್ನ ಕಟ್ಟಲಿಕ್ಕೆ ರೆಡಿ ಆಗಿದ್ದಾರೆ ಶ್ವೇತಾ. ಜೋರಾದ ಕೈಚಪ್ಪಳೆ. ಈಗ ನಿಮ್ಮ ಸಮಯ 1 ನಿಮಿಷದಲ್ಲಿದೆ. ಜೊತೆಗೆ ನಿಮ್ಗೆ ಮೇಕಪ್ ಗೆಲ್ಲ ಬೇಕಾದ ವಿಷಯಗಳೆಲ್ಲ ಇಲ್ಲಿದೆ, ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಸಮಯ ಈಗ ಶುರು. ಕೈಚಪ್ಪಳೆ ಕೊಡಿ, ಕೈಚಪ್ಪಳೆ, ಕೈಚಪ್ಪಳೆ. ಚೆನ್ನಾಗಿರ್ಬೇಕು ಸಾರಿಯನ್ನ, ಚೆನ್ನಾಗಿ ಉಡ್ಬೇಕು ಸಾರಿಯನ್ನ, ಚೆನ್ನಾಗಿ ಉಡ್ಬೇಕು, ಅದಕ್ಕೆ ಅಂಕ ಇದೆ. ನೀವು ಲುಂಗಿಯನ್ನ ಸರಿಯಾಗಿ ಉಡ್ಬೇಕು, ಅದಕ್ಕೆ ಅಂಕ ಇದೆ. ಚೆನ್ನಾಗಿರ್ಬೇಕು. ಯಾರು ಚೆನ್ನಾಗಿ ಉಡ್ತಾರೆ ಅವರಿಗೆ ಅಂಕ.
ಯಾರು ಚೆನ್ನಾಗಿ ಇರ್ತಾರೋ ಅವರಿಗೆ ಅಂಕ ಚೆನ್ನಾಗಿ ಕೈ ಚಪ್ಪಳೆ ಕೊಡಿ ಬಹಳ ವೇಗವಾಗಿ ಯಾರು ಚೆನ್ನಾಗಿ ಇದು ಮಾಡ್ತಾರೋ ಅವರಿಗೆ ಚೆನ್ನಾಗಿ ಚೆನ್ನಾಗಿ ಬೇಗ ಬೇಗ ಅಲ್ಲಿ ಬೇಗ ಒಂದು ನಿಮಿಷದ ಅವಕಾಶ ತೆಗಿಬೇಡಿ ಹಾಗೆ ಇಲ್ಲಿ ಬನ್ನಿ ನೀವು ನೋಡಿ ಇವರು ಜೀವನ್ ರಾಜ್ ಜೀವನ್ ರಾಜ್ ಅವರು ತುಂಬಾ ಚೆನ್ನಾಗಿ ಸಾರಿಯನ್ನು ಉಟ್ಟಿದ್ದೀರಿ ಹೌದು ಜೀವನ್ ರಾಜ್ ಅವರು ಚೆನ್ನಾಗಿ ಸಾರಿಯನ್ನು ಉಟ್ಟಿದ್ದಾರೆ ಆದ್ರೆ ಇಲ್ಲಿ ನೋಡುವಾಗ ಸಾರಿ ಉಟ್ಟಾಗ ಕಾಣ್ತದೆ ಆ ಹೇಗಿದೆ ಆದ್ರೆ ಸಾರಿ ಸ್ವಲ್ಪ ಉಲ್ಟಾ ಅದರ ಫಾಲ್ಸ್ ಎಲ್ಲ ಹೊರಗೆ ಬಂದಿದೆ ಸ್ವಲ್ಪ ಉಲ್ಟಾಗಿದೆ ತೊಂದರೆ ಇಲ್ಲ ಚೆನ್ನಾಗಿ ಆ ಸಾರಿ ಉಟ್ಟಿದ್ದಾರೆ ಕಂಗ್ರಾಟ್ಸ್ ನಿಮಗೆ ಶ್ವೇತಾ ಶ್ವೇತಾ ಮುಂದೆ ಬನ್ನಿಮ್ಮ ಶ್ವೇತಾ ಮುಂದೆ ಬನ್ನಿ ನೋಡಿ ಎಷ್ಟು ಬೇಗ ತುಂಬಾ ಚೆನ್ನಾಗಿ ಲುಂಗಿ ಉಟ್ಟಿದ್ದಾರೆ ಶರ್ಟ್ ಹಾಕಿದ್ದಾರೆ ಪೇಟ ಸುತ್ತ ಜೋರಾದ ಕೈ ಚಪ್ಪಳೆ ಎಸ್ ಆದ್ರೆ ಶರ್ಟಿನ ಬಟನ್ ಒಂದು ಕೆಳಗೆ ಒಂದು ಮೇಲೆ ಆಗಿದೆ ಹಾಗಾಗಿ ಏನ್ ಬೇಸರ ಮಾಡಬೇಡಿ ಶರ್ಟಿನ ಬಟನ್ ಒಂದು ಮೇಲೆ ಕೆಳಗೆ ಆಗಿದೆ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಆಟ ಆಡಿದ್ರ ಕೈ ಚಪ್ಪಳೆ ಮೊದಲನೇ ತಂಡ ಬಹಳ ವೇಗವಾಗಿ ಹುಡುಗಿಯನ್ನು ತೊಟ್ಟಿದೆ ಆದರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕಾರಣ ಒಂದು 5 ಅಂಕವರೆಗೆ ಮೈನಸ್ ಆಗಿದೆ 15 ಅಂಕವನ್ನು ಅವರು ಗಳಿಸಿಕೊಂಡಿದ್ದಾರೆ ಈಗ ನಮ್ಮ ಎರಡನೇ ತಂಡ ಯಾವ ರೀತಿ ಆಟವನ್ನು ಆಡ್ತದೆ ಅಂತ ನೋಡೋಣ ನಮ್ಮ ಜೊತೆ ಆಡಲಿಕ್ಕೆ ಬಂದಿದ್ದಾರೆ ರಾಜೇಶ್ ಕೆಆರ್ ರಾಜೇಶ್ ಸೌಮ್ಯ ನೀವು ತುಂಬಾ ಚೆನ್ನಾಗಿ ಹುಡ್ತೀರಾ ಸಾರಿ ಸಾರಿ ಇದಕ್ಕಿಂತ ಮುಂಚೆ ಹುಟ್ಟಿದ್ದೀರಾ ಇಲ್ಲ ಸಾರಿ ಅವರು ಹುಡ್ಲಿಲ್ಲ ನೀವು ಲುಂಗಿಯಲ್ಲ ಹುಟ್ಟಿದ್ದೀರಾ ಹೀಗೆ ನಾಟಕಕ್ಕೆ ಡ್ಯಾನ್ಸ್ಗೆ ಹುಟ್ಟಿರಬಹುದು ಅವ್ರಿಗೆ ಗೊತ್ತಿಲ್ಲ ನೆನಪಿಲ್ಲ ಆದ್ರೂ ಕೂಡ ಈಗ ನಿಮ್ಮ ಸಮಯ ಈಗ ಶುರು ಬೇಗ ಬೇಗ ಯಾರು ಹೇಳ್ಕೊಡ್ಬೇಡಿ ಅವ್ರದ್ದು ಮಾಡ್ತಾ ಸ್ವಲ್ಪ ಆಚೆ ಜೋರಾಗಿ ಕೈ ಚಪ್ಪಳೆ ತಟ್ಟಿ ಪ್ರೋತ್ಸಾಹಿಸಿ ನೀವು ಯಾರು ಹೇಳಕ್ ಹೋಗ್ಬೇಡಿ ನೀವು ನೀವು ಹೇಳ್ಕೊಡ್ಬೇಡಿ ಹೇಳ್ಬೇಡಿ ಅವ್ರು ಆಡ್ತಾರೆ ಅವರು ಆಡ್ತಾರೆ ಮೋಜು ಮಸ್ತಿ ಆಟ ಬಹಳ ವೇಗವಾಗಿ ಸಾರಿ ನೋಡ್ತಾ ಇದ್ದಾರೆ ಜೋರಾದ ಕೈ ಚಪ್ಪಳೆ ನಿಮ್ಮ ಸಮಯ ಹೋಗ್ತಿದೆ ಮುಂದೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಸಾರಿ ಉಟ್ಟಿದ್ದಾರೆ ಅಲ್ವಾ ಕಷ್ಟ ಆಯ್ತಾ ಸ್ವಲ್ಪ ಕಷ್ಟ ಆಯ್ತಾ ಅವರಿಗೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸಾರಿ ಉಟ್ಟಿದ್ದೀರಿ ಅಲ್ವಾ ಸ್ವಲ್ಪ ಗೊತ್ತಿಲ್ಲ ಅವರಿಗೆ ಹಾಗಾಗಿ ಸ್ವಲ್ಪ ನೀವು ಚೆನ್ನಾಗಿ ಲುಂಗಿ ಉಟ್ಟಿದ್ದೀರಿ ಹೇಗೆ ಕಷ್ಟ ಆಯ್ತಾ ಕಷ್ಟ ಆಯ್ತು ಆದ್ರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಆದ್ರೆ ಇವರು ಸಾರಿಯನ್ನ ಮೇಲೆ ಕೆಳಗೆ ಸ್ವಲ್ಪ ಆಚೆಚಾಯಿತು ಅವರು ಶರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ ನಮ್ಮ ಈ ಆಟ ಮೋಜು ಮಸ್ತಿನ ಆಟ ವೇಗದ ಹುಡುಗಿ ಆದ ತಕ್ಷಣ ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್